ಯಾಕ ಹಾಗ ನೋಡ್ತಿದ್ದೀರಾ? ಏನಂತ ಕರೆದೆ ನಿನ್ನನ್ನ? ರೀ ಅಂತ. ಮದುವೆ ಆದ್ಮೇಲೆ ರೀ ಅಂತ ತಾನೇ ಕರಿಬೇಕು. ಅದಕ್ಕೆ ಇಗ್ಲಿಂದ ಪ್ರಾಕ್ಟೀಸ್ ಮಾಡ್ಕೊತಿದ್ದೀನಿ. ನೋಡು, ರೀ ಅಂತಲ್ಲ ಕರಿಬೇಡ, ನನಗೆ ಆಗಲ್ಲ. ಜಯಂತ್ ಅಂತ ಕರಿ ಸಾಕು. ಹೆಂಡತಿಯಾದಳು ಗಂಡನ ಹೆಸರಡ್ ಕರಿಬಾರದಂತೆ ರೀ ಅಂತನೇ ಕರಿಬೇಕಂತೆ. ಜ್ಯೂಸ್ ಬೇಡ ನನಗೆ. ನೀವಾಗೆಲ್ಲ ಹೇಳಬಾರದು ನನ್ನ ಪ್ರೀತಿಯನ್ನ. ಯಾಕೆ ಹಾಗೆ ನೋಡ್ತಿದ್ದೀರಾ? ಆಹಾ, ಕಳ್ಳ ಲವ್. ಜ್ಯೂಸ್ ತಗೊಳ್ಳಿ, ಇಲ್ಲಾಂದ್ರೆ ನಂಗೆ ಬೇಜಾರಾಗುತ್ತೆ. ಸರಿ ಕೊಡು. ಅಮ್ಮ ನಿಮಿಷ, ನಾನೇ ಕುಡಿಸ್ತೀನಿ. ಏನಿದ್ ಮಂಡಾಟ? ಯಾರಾದ್ರೂ ನೋಡಿದ್ರೆ ಏನು ಅನ್ಕೋತಾರೆ? ಅಮ್ಮಯ್ಯ, ನಮಗೆ ಎಂಗೇಜ್ಮೆಂಟ್ ಆಗಿದೆ. ಯಾಕೆ ಹಾಗೆ ಉಂಗುರ ನೋಡ್ತಿದ್ದೀರಾ? ನಾನೇ ಅದನ್ನ ತೊಡ್ಸಿದ್ದು. ಹೇಗ ಹಾಕ್ತೆ ಅಂತ ನೆನ್ಪು ಮಾಡ್ಕೋತಿದ್ದೀರಾ? ಜಯನ್, ಜ್ಯೂಸ್ ಕುಡಿಸ್ಲಾ? ಹಾ ಕುಡ್ಸು. ನೀನ್ ಹಾಗ ನೋಡ್ಬೇಡ, ನಂಗ್ ನಾಚಿಕೆ ಆಗುತ್ತೆ. ನಿನ್ನ ನನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಜೀವನ ಪೂರ್ತಿ ನಿನ್ನ ಜೊತೆಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ನನ್ನ ಜೊತೆಲಿದ್ರೆ ನನ್ನ ಪ್ರಪಂಚನೇ ಮರೆತು ಬಿಡ್ತೀನಿ. ಛೀ, ಹೋಗಿಪ್ಪ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ರೀ, ನೀವು ತುಂಬಾ ನಾಟಿ. ಚಿಂಟು, ನೀ ನನ್ನ ಪಕ್ಕದಲ್ಲಿದ್ರೆ ನನ್ನ ಪ್ರಪಂಚನೇ ಮರ್ತು ಹೋಗುತ್ತೆ. ಇವತ್ತು ನಡೆಯೋದು ನಿಮ್ಮ ಅಣ್ಣನ ಎಂಗೇಜ್ಮೆಂಟ್ ಅಲ್ಲ, ನಿನ್ನ ತಿಥಿ. ಏನಾಯ್ತು? ಒಂದ್ ನಿಮಿಷ ಇರು, ನಾನು ಬರ್ತೀನಿ. ಜಯನ್, ಜ್ಯೂಸ್ ಕುಡಿಸ್ಲಾ? ಅಯ್ಯೋ, ಮತ್ತು ವಜ್ರ. ಅಪ್ಪಟ್ಟ ಮುತ್ತಿನ ಸರ, ನನ್ನ ಹತ್ರ ಒಂದೇ ಒಂದು ಮುತ್ತಿನ ಸರ ಇದ್ದಿದ್ದು. ಅಯ್ಯೋ, ಅಲ್ಲ,
ಎಂಗೇಜ್ಮೆಂಟ್ಗೆ ಇಷ್ಟೊಂದೆಲ್ಲ ಗಿಫ್ಟ್ಗಳು ಅಂದರೆ ಮದುವೆಗೆ ದೇವ್ರೆ ದೇವ್ರೆ ಅಯ್ಯೋ ಮೀನಾಕ್ಷಿ ಅವರೇ ಮೀನಾಕ್ಷಿ ಅವರೇ ಹೇಳ್ರಿ ನನಗೆ ನಮ್ಮ ಮದುವೆ ದಿನ ನೆನಪಿಗೆ ಬರ್ತಾ ಇದೆ ಯಾಕ್ರಿ ನಾವು ಮದುವೆ ಆದ ಅಷ್ಟರಲ್ಲಿ ನಾಗರಾಹು ಸಿನಿಮಾಗೆ ಹೋಗಿದ್ದು ಗೊತ್ತಾ ನೆನಪಿದೆ ಹೇಳಿ ಅದರಲ್ಲಿ ಲೀಲಾವತಿ ಅವರು ಮಾಡಿದ್ರು ಹೂನ್ರಿ ಚಾಮಯಮೇಶ್ ಹೆಂಡತಿ ಹೇಳಿ ಅವರು ನಿನ್ನ ಹಾಗೆ ದುಃಖ ಆದ್ರೂ ದೇವರೇ ದೇವರೇ ಸಂತೋಷ ಆದ್ರೂ ದೇವರೇ ದೇವರೇ ಅಂತಿದ್ರು ಈಗ ನೀವು ಬಾಯಿ ಮುಚ್ಚಿಕೊಂಡು ಮಲ್ಕೊಳ್ಳಿಲ್ಲ ಅಂದ್ರೆ ರಾಮಾಚಾರಿ ಮೇಷನ ಬೆಟ್ಟದಿಂದ ಕೆಳಗಡೆ ತಳ್ಳದನಲ್ಲ ಹಂಗೆ ಮಂಚದಿಂದ ತಳ್ಳಿಬಿಡ್ತೀನಿ ಸುಮ್ಮನೆ ಬಿದ್ಕೊಳ್ಳ್ರಿ ಹೋಗ್ರಿ ಒಂದು ಮಣಬಾರ ಮೈ ಮೇಲೆ ಹಾಕ್ರಿ ನಿದ್ದೆ ಆಗ್ರಿ ಮಾಡೋದು ತೆಗ್ರಿ ನಾನು ಬೆಶಿಟ್ ಒತ್ಕೋಬೇಕು ಅದನ್ನೇ ಬೆಶಿಟ್ ಅನ್ಕೊಂಡು ಮಲ್ಕೊಳ್ಳಿ ಆಯ್ತ್ರಿ ಅಲ್ಲ ಚಿಚ್ಚವಾಗ್ಲು ಚಾರು ಅಂತ ಶ್ರೀಮಂತರ ಸೊಸೆ ಪಡೆಯೋದಿಕ್ಕೆ ನಾನು ಅದೃಷ್ಟ ಮಾಡಿದ್ದೆ ದೇವ್ರೆ ದೇವ್ರೆ ಕರ್ಮ ಕರ್ಮ ಎಲ್ಲ 500 ರೂಪಾಯಿ ನೋಟ್ಗಳೇ 1000 ರೂಪಾಯಿ ಇನ್ಮೇಲೆ ಚಿನ್ನ ಒಡವೆ ಏನೇ ಇದ್ರು ಸಂಪ್ರದಾಯ ಅನ್ನೋ ಹೆಸರಿನಲ್ಲಿ ಎಲ್ಲ ತರಿಸ್ಕೊಂಡ್ಬಿಡ್ಬೇಕು ಬೆಳ್ಳಿನಲ್ಲಿ ಯಾವುದು ಬೇಡವೇ ಬೇಡ ಏನೇ ಕೊಟ್ಟರು ಎಲ್ಲ ಬಂಗಾರದಲ್ಲಿರಲಿ ಅಂತ ಹೇಳ್ಬಿಡ್ಬೇಕು ಇದನ್ನೆಲ್ಲ ನಾಳೆಯಿಂದ ಹಾಕೊಂಡು ಮರ್ಯಾದೆ ಈ ಪರಸಂಗದ ಗೆಂಡೆ ತಮ್ಮನ್ನು ಕಟ್ಕೊಂಡ ಮೇಲೆ ಚಿನ್ನ ಅಂದ್ರೆ ಏನು ಅನ್ನೋದನ್ನೇ ಮರೆತು ಹೋಗ್ಬಿಟ್ಟಿದ್ದೆ ನಾಳೆಯಿಂದ ದಿನಕ್ಕೊಂದಂಗೆ ಹಾಕೋತಾರೆ ಅದೆ ಅಯ್ಯಯ್ಯೋ ಬೇಡಪ್ಪ ಇಷ್ಟೆಲ್ಲ ತಗೊಂಡಿರೋದು ಸಿಂಧುಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಆಮೇಲೆ ಅಣ್ಣ ಅತ್ತೆಗೆ ಏನಾದರೂ ಗೊತ್ತಾಗ್ಬಿಟ್ರೆ ನಮಗೆ ಹೇಳ್ತಾ ಇದನ್ನೆಲ್ಲ ಯಾಕೆ ತಗೊಂಡೆ ಅಂತ ಬೈತಾರೆ ಬಡ ಬಡ ಯಾರು ಇಲ್ಲದೆ ಇರುವಾಗ ಹಾಕೊಳ್ಳೋದೆ ವಾಸಿ ಆದರ್ಶ ಸತ್ತಿ ಕಟ್ಕೊಂಡು ಗಂಡನಿಗೆ ಗಂಡೆತ್ತಿ ಮಾಡ್ತಿರಲ್ರಿ ಗಂಡ ಅನ್ನೋ ಪ್ರಾಣಿ ಮರ್ಯಾದೆ ಬೇಡ ಕಟ್ಟಿದ ಅಷ್ಟದ ಕೊಂಬು ನಿಮಗೆ ಮರ್ಯಾದೆ ಬೇರೆ ಕೊಡ್ತಾರೆ ಅಣ್ಣ ಮಾಡಿಸ್ಕೊಟ್ಟಿದ್ದಕ್ಕೆ ಇದೊಂದು ತಾಳಿ ಚೈನು ಅಂತ ಆಯ್ತು ನೀವೇನ್ ಮೈಸೂರು ಮಹಾರಾಜನ ಮೊಮ್ಮಗ ಅನ್ಕೊಂಡ್ಬಿಟ್ಟಿದ್ದೀರಾ ನಿಮಗೆ ಮರ್ಯಾದೆ ಕೊಡೋದಕ್ಕೆ ಅಲ್ರಿ ಇಷ್ಟು ವರ್ಷ ಸಂಸಾರ ಮಾಡ್ತಿದ್ದೀನಿ ಈ ತರದ್ದು ಒಂದೇ ಒಂದ್ ಸರ ಮಾಡಿಸ್ಕೊಡೋ ಯೋಗ್ಯತೆ ಎಲ್ಲ ನಿಮ್ಗೆ ಮಾತಾಡಕ್ ಮೀನಾಕ್ಷಿ ಅವರೇ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡಿ ನಿಮ್ಮತ್ತ ಗಟ್ವಾಣಿನ 5 ವರ್ಷ ಕಟ್ಕೊಂಡು ಬದುಕಿದೀನಲ್ಲ ಅದಕ್ಕೆ ಸಂತೋಷ ಪಡಿ ನಾನು ಮನ್ಸು ಮಾಡಿದ್ರೆ ಹೌದೌದು 25 ವರ್ಷದಿಂದ ನೀವು ಮನ್ಸು ಮಾಡ್ತಾನೆ ಇದೀನ ನಾನು ನೋಡ್ತಾನೆ ಇದೀನಿ ಏನ್ ಬಲಗಕ್ ಬಿಡ್ತೀರ ಹೆಂಗೆ ಇದನ್ನೆಲ್ಲ ಒಂದು ಒಂದು ಮಾಡ್ಸ್ಕೊಡೋ ಯೋಗ್ಯತೆ ಎಲ್ಲ ಇದನ್ನ ತಳಕ್ ಬರ್ತೀರಾ ಬಿಟ್ಕೊಡ್ರಿ ಅಲ್ಲೇ ನನಗೆ ಗ್ಯಾರಂಟಿ ಆಯ್ತು ಏನ್ ಗ್ಯಾರಂಟಿ ಆಯ್ತು ಇಷ್ಟು ಕಾಟ ಕೊಡ್ತಿರಲ್ಲ ನೀವು ಮುಂದಿನ ದಿನದಲ್ಲಿ ತಿಗಣೆ ಆಗಿ ಹುಡ್ತೀರಾ ನನ್ನ ಕೈಲಿ ವಸ್ತಾಕಿ ಹಾಕ್ಸ್ಕೋತೀರಾ ಈಗ ಮಂಚದಿಂದ ಕೆಳಗಡೆ ತಳ್ಳಿದೀನಿ ಸುಮ್ಮನೆ ಮಲ್ಕೊಳ್ಳಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ ಮನೆಯಿಂದ ಆಚೆ ಹಾಕ್ತೀನಿ ಬೇಡ ಬಿಡ್ರಿ ಹೊರಗೆ ಮಳೆ ಬರಾಗಿದೆ ಇಲ್ಲಿ ಅಡ್ಜಸ್ಟ್ ಮಾಡಿ ಮಲ್ಕೋತೀನಿ ಏನಾಗ್ತಿದೆ ನನಗೆ ಯಾವ ಹುಡ್ಕಿನ ಕಂಡ್ರೆ ನಂಗೆ ಆಗ್ತಿರ್ಲಿಲ್ವೋ ಯಾವ ಹುಡ್ಕಿನ ಕಂಡ್ರೆ ನಾನು ಅವಾಯ್ಡ್ ಮಾಡ್ತಿದ್ನೋ
ಯಾವ ಹುಡುಗಿನ ಕಂಡ್ರೆ ನನಗೆ ಕೋಪ ಬರ್ತಿತ್ತು ಅವಳೇ ಪದೇ ಪದೇ ನೆನಪಿ ಬರ್ತಿದ್ದಾಳೆ ಏನಾಗ್ತಿದೆ ನನಗೆ ಯಾಕೆ ಆಗ್ತಿದೆ चार जो एंगेजमेंट आगे ना हिंडती आगो बंद नेनपरल मयूरी नेनपरता है निश्चितार्थ दिन रीति आती तपूार यह रीति कल्पने बरबारदु इदु तप्पु रीति आगबारदु मेघा ಮಳೆ ಬರೋ ಹಾಗೆ ಅನ್ನಿಸ್ತಿದೆ ಹೋಗ ಕಿಟಕಿ ಮುಚ್ಚಿಬಿಡು ಏನಿದು ಯಾರು ಇಟ್ಟಿದ್ದಿದನ್ನ हेलो बुलबुल ಎಷ್ಟೇ ಆಗಲಿ ನೀ ನನ್ನ ಫ್ರೆಂಡ್ ಅಷ್ಟು ಜನರ ಮಧ್ಯ ನಿನ್ನ ಮರ್ಯಾದೆ ಹೋಗೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಈ ಫೋಟೋಸ್ ನ ಕಳಿಸಲಿಲ್ಲ ಬಟ್ ಟೆನ್ಷನ್ ಮಾಡ್ಕೋಬೇಡ ಬುಲ್ಬುಲ್ ನಾಳೆ ಅದನ್ನ ಡೆಫಿನೆಟ್ ಆಗಿ ಕಳಿಸ್ ಕೊಡ್ತೀನಿ ನಾಳೆ ಯಾವ ಸಮಯಕ್ಕೆ ಬೇಕಾದರೂ ಆ ಫೋಟೋಸ್ ನಿಮ್ಮ ಮನೆಗೆ ಬರಬಹುದು ಗೊತ್ತಿರಲಿ ಅಂತ ಈ ಪತ್ರ ಇಂತಿ ನಿನ್ನ ಪ್ರೀತಿಯ ಮಿನುಗುತಾರೆ ನಾಳೆ ಏನಾದರೂ ಮನೆಯವರ ಈ ಫೋಟೋಗಳನ್ನು ನೋಡಿದ್ರೆ ಖಂಡಿತ ನನ್ನ ಜೀವ ಸಹಿತ ಉಳಿಸಲ್ಲ ನಾನಾಗಿ ನಾನೇ ಎಂತ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟೆ ಮಯೂರಿ ಹೇಳಿದ್ಲು ಛಾಯನು ಹೇಳಿದ್ಲು ಫ್ರೆಂಡ್ ಲಿಸ್ಟ್ ನಿಂದ ಅವನ್ನ ಡಿಲೀಟ್ ಮಾಡು ಅಂತ ಪ್ರಾಬ್ಲಮ್ ಇರೋದಿಲ್ಲ ಅಂತ ನಾನೇ ಕೇಳಲಿಲ್ಲ ಅವರ ಮಾತನ್ನ ಅದಕ್ಕೆ ಹೀಗೆ ಅನುಭವಿಸ್ತಾ ಇದೀನಿ ಹೇಗೆ ಪಾರಾಗೋದಿದ್ರಿಂದ ಹೇಗೆ ಮೇಗಾ ಯಾಕಮ್ಮ ಇಷ್ಟೊತ್ತಾದರೂ ಮಲಗಿಲ್ಲ ಅಮ್ಮ ಅದು ಗಾಳಿ ಕಿಟಕಿ ಹೊಡ್ಕೋತಾ ಇತ್ತು ಅದಕ್ಕೆ ಹಾಕಣ ಅಂತ ಇದ್ದೆ ಹಾ ನಾನು ಅದಕ್ಕೆ ಬಂದೆ ಜೋರಾಗಿ ಮಳೆ ಬರೋ ಹಾಗಿದೆ ಕಿಟಕಿ ಏನಾದರೂ ತೆರೆದಿದ್ರೆ ಮಳೆ ನೀರೆಲ್ಲ ಒಳಗಡೆ ಬರುತ್ತಲ್ಲ ಹಾಕೋಣ ಅಂತಲೇ ಬಂದೆ ಪುಟ್ಟ ನೀ ಬೆಳಿಗ್ಗೆ ಎಲ್ಲ ಅಷ್ಟು ಓಡಾಡಿ ಸುಸ್ತಾಗ್ಬಿಟ್ಟಿದ್ಯಾ ಅನ್ಸುತ್ತೆ ಕಣ್ಣೆಲ್ಲ ನೋಡು ಕೆಂಪಾಗ್ಬಿಟ್ಟಿದೆ ಬಾ ನಾ ಮಲಗಿಸ್ತೀನಿ ಬಾ ಅಮ್ಮ
ಮೇಘಾ ಏನು ಯೋಚನೆ ಮಾಡ್ತಿದ್ದೀಯಾ? ನಿದ್ದೆ ಬರ್ತಾ ಇಲ್ವಾ? ಇವತ್ತು ನಿಶ್ಚಿತಾರ್ಥದಲ್ಲಿ ಎಲ್ಲರೂ ನಿನ್ನನ್ನು ಕೇಳೋರೆ ಕಣೆ. ನಿನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳೆ, ಒಂದು ಸ್ವಲ್ಪ ಕೂಡ ಬಿಂಕ ಇಲ್ಲ. ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ತಾಳೆ, ಎಲ್ಲರೂ ಮನೆಯವ್ರ ಥರನೇ ಉಪಚರಿಸ್ತಾಳೆ ಅಂತ ಹೊಗಳಿದ್ದೆ ಹೊಗಳಿದ್ದು. ಅದನ್ನೆಲ್ಲ ಕೇಳಿ ನಂಗೆ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತಾ? ನನಗೆ ನಿನ್ನಲ್ಲಿ ತುಂಬ ಇಷ್ಟ ಆಗೋದು ಏನು ಗೊತ್ತಾ? ಈ ನಿನ್ನ ಮುಗ್ಧತೆ. ಮುಗ್ಧತೆ ಒಳ್ಳೆಯದೇ, ಆದರೆ ಅದು ನಿನ್ನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಹೀಗೆ ಇದ್ರೆ ತುಂಬ ಕಷ್ಟ ಮೇಘ. ಪ್ರಪಂಚ ನೀನು ಅನ್ಕೊಂಡಷ್ಟು ಒಳ್ಳೇದಲ್ಲ. ನೋಡು, ಮುಂದೆ ನೀನು ಕಾಲೇಜ್ಗೆ ಹೋಗೋಳು, ಆಮೇಲೆ ಕೆಲಸಕ್ಕೆ ಹೋಗೋಳು, ಪ್ರತಿ ದಿವಸ ಒಂದೊಂದು ಥರದ ಸವಾಲು ಎದುರಾಗ್ತಾನೇ ಇರುತ್ತೆ. ಅದನ್ನೆಲ್ಲ ಎದುರಿಸಿ ನೀನು ಜಯಿಸಬೇಕು ಅಂದರೆ ನೀ ತುಂಬ ಚುರುಕಾಗಿರಬೇಕು. ಎಂಥ ಸಂದರ್ಭ ಬಂದರೂ ನೀನು ಒಬ್ಬಳೇ ಹೋರಾಡಿ ಗೆಲ್ಲೋ ಶಕ್ತಿನ ನೀನು ಗಳಿಸ್ಕೋಬೇಕು. ಎಲ್ಲ ಸಂದರ್ಭದಲ್ಲೂ ಅಮ್ಮ ನಿನ್ನ ಹಿಂದೆನೇ ಇರೋಕ್ಕಾಗಲ್ಲಮ್ಮ. ಆದರೆ ಒಂದು ವಿಷಯ ನೀ ಚೆನ್ನಾಗಿ ತಿಳ್ಕೋಬೇಕು, ನೀನೇನು ಸಣ್ಣ ಹುಡುಗಿ ಅಲ್ಲ, ದೊಡ್ಡವಳಾಗ್ಬಿಟ್ಟಿದ್ಯಾ. ನಿನ್ನ ಕಡೆಗೆ, ನಿನ್ನ ವಸ್ತುಗಳ ಕಡೆಗೆ ಗಮನ ಇಟ್ಕೋಬೇಕು, ಅಚ್ಚುಕಟ್ಟಾಗಿ ಇಟ್ಕೋಬೇಕು ತಾನೆ. ಒಂದು ವೇಳೆ ಈ ಬೆಸ್ಟ್ ಮಮ್ ಇದ್ದಾಳಲ್ಲ, ನಿನ್ನ ಬಿಟ್ಬಿಟ್ಟು ಹೊರಟೋದ್ರೆ ಮೇಘಾ ಹೇಳಮ್ಮ ಮಲ್ಕೋ. ಅಯ್ಯೋ ಅಳ್ತಾ ಇದ್ಯಾ? ಅಳಬಾರ್ದು, ಜಾಡೆ ಮಲ್ಕೋ. ಮಲಗಿಲ್ವಾ? ಅಥವಾ ನಾವು ಮಾತಾಡೋದ್ರಿಂದ ನಿಂಗೆ ತೊಂದರೆ ಆಯ್ತಾ? ಕ್ಷಮಿಸಮ್ಮ, ಹಾಗೆಲ್ಲ ಏನೂ ಇಲ್ಲ ದೊಡ್ಡಮ್ಮ. ದೊಡ್ಡಮ್ಮ ಏನಮ್ಮ? ನಿಮ್ಗೊಂದು ಮಾತು ಹೇಳ. ಹೇಳು ಮಗಳೇ. ಎಂಗೇಜ್ಮೆಂಟ್ಗೆ ಹಾಂ ಡ್ರೆಸ್ ಕೊಡಿಸಿದ್ರಲ್ಲ, ಹಾಂ ತುಂಬ ಚೆನ್ನಾಗಿತ್ತು. ಹೌದಮ್ಮ. ಆಯ್ತಾ? ಥ್ಯಾಂಕ್ ಯು ದೊಡ್ಡಮ್ಮ.